ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಯಸುತ್ತೇನೆ. ಈ ದಿನ ಬೆಳಿಗ್ಗೆ ಗೂಗಲ್ನಲ್ಲಿ ಭಾರತ ದೇಶದ ಅತ್ಯಂತ ಕೆಟ್ಟ ಭಾಷೆ ಯಾವುದು ಎಂದು ಹುಡುಕಿದರೆ ಕನ್ನಡ ಎಂದು ತೋರಿಸ್ತಾ ಇತ್ತು. ಇದರ ಬಗ್ಗೆ ಯಾರೋ ಕಿಡಿಗೇಡಿಗಳು ಮಾಡಿರುವ ಕಿತಾಪತಿಯಿಂದ ಗೂಗಲ್ನಲ್ಲಿ ಹೀಗೆ ತೋರಿಸ್ತಾ ಇತ್ತು. ಇದನ್ನು ಗಮನಿಸಿದ ಸುದ್ದಿ ಮಾಧ್ಯಮಗಳು ಮತ್ತು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಇದನ್ನು ಪಬ್ಲಿಷ್ ಮಾಡಿರುವ ಗೂಗಲ್ ಮೇಲೆ ತಮ್ಮ ಪ್ರತಿರೋಧವನ್ನು ಮಾಡಬೇಕು ಎಂದು, ದಯವಿಟ್ಟು ಪ್ರತಿಯೊಬ್ಬರು ಫೀಡ್ಬ್ಯಾಕ್ಗೆ ಹೋಗಿ ರಿಪೋರ್ಟ್ ಮಾಡಿ ಎಂದು ತಿಳಿಸಿದರು. ಏಕೆಂದರೆ ಇದೊಂದು ಕನ್ನಡಿಗನ ಸ್ವಾಭಿಮಾನ ಪ್ರಶ್ನೆ. ನಮ್ಮ ಕನ್ನಡ ಭಾಷೆ ಅಷ್ಟು ಕೆಟ್ಟ ಭಾಷೆನಾ? ನೀವು ಒಪ್ಪಿಕೊಳ್ಳುವಿರಾ? ನಿಮಗೆಲ್ಲ ಗೊತ್ತು, ಈ ಕನ್ನಡವನ್ನು ಕನ್ನಡದ ಕವಿಗಳು ಹಾಡಿ ಹೊಗಳಿದ್ದಾರೆ. ಪಂಪ, ರನ್ನ, ಕುವೆಂಪು, ದಾರಾ ಬೇಂದ್ರೆಯವರು ಈ ಕನ್ನಡ ಭಾಷೆಯನ್ನು ಹಾಡಿ ಹೊಗಳಿದ್ದಾರೆ. ಅಂಥ ಭಾಷೆಯನ್ನು ಕೆಟ್ಟ ಭಾಷೆ ಎಂದು ಗೂಗಲ್ನಲ್ಲಿ ಈ ಬೆಳಿಗ್ಗೆ ತೋರಿಸ್ತಾ ಇತ್ತು. ಸೊ ಇದರ ಬಗ್ಗೆ ಎಲ್ಲರೂ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಅದೇ ರೀತಿ ಸುದ್ದಿ ಮಾಧ್ಯಮದಲ್ಲಿ ಈ ರೀತಿ ಯಾರೋ ಕಿಡಿಗೇಡಿಗಳು ನಮ್ಮ ಕನ್ನಡ ಭಾಷೆ ಕೆಟ್ಟ ಭಾಷೆ ಎಂದು ತೋರಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ನೀಡಿ ಎಂದು ಪ್ರತಿಯೊಬ್ಬ ಕನ್ನಡಿಗನಿಗೂ ತಿಳಿಸಿದರು. ಅದೇ ರೀತಿ ನಮ್ಮ ಕನ್ನಡವಾಣಿಯು ಕೂಡ ಫೇಸ್ಬುಕ್ಕಿನಲ್ಲಿ ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿ ನೀಡಿ, ಇದು ಸರಿಯಲ್ಲ, ಇದರ ಬಗ್ಗೆ ಫೀಡ್ಬ್ಯಾಕ್ ಕೊಡಿ, ನಮ್ಮ ಕನ್ನಡ ಭಾಷೆ ಅಂಥ ಕೆಟ್ಟ ಭಾಷೆ ಅಲ್ಲ ಎಂದು ತಿಳಿಸಿದವು. ಅದೇ ರೀತಿ ಮಧ್ಯಾಹ್ನ ಇದರ ಬಗ್ಗೆ ಫೀಡ್ಬ್ಯಾಕ್ ನೀಡಿದಾಗ ಗೂಗಲ್ನವರು ಇದನ್ನು ತೆಗೆದು ಹಾಕಿದ್ದಾರೆ. ನಮ್ಮ ನಿಮ್ಮೆಲ್ಲರ ಕೆಚ್ಚದೆ ಕನ್ನಡಿಗರ ಹೋರಾಟಕ್ಕೆ ಈ ದಿನ ಗೂಗಲ್ ಮಣಿದಿದೆ. ಅಂದರೆ ಗೂಗಲ್ ಸರ್ಚ್ ತೆರೆದು ಅಗ್ಲಿ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಎಂದು ಸರ್ಚ್ ಮಾಡಿದಾಗ ಕನ್ನಡ ಎಂಬ ಉತ್ತರವನ್ನು ವೆಬ್ಸೈಟ್ನಲ್ಲಿ ನೀಡಿದ್ದರು. ಇದಕ್ಕೆ ಕನ್ನಡಿಗರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸಿ ಇದನ್ನು ಈ ಕೂಡಲೇ ತೆಗೆದುಹಾಕಬೇಕು ಎಂದು ಲಕ್ಷಾಂತ ಕನ್ನಡಿಗರು ಗೂಗಲ್ ಪೇಜ್ನಲ್ಲಿ ತಮ್ಮ ತಪ್ಪು ಮಾಹಿತಿ ನೀಡಿರುವ ಆ ವೆಬ್ಸೈಟನ್ನು ತೆಗೆದುಹಾಕಿ, ಇಲ್ಲದಿದ್ದರೆ ಇದು ಸರಿಯಲ್ಲ. ಕೆಲವೇ ಸಮಯದಲ್ಲಿ ಜನರ ಆಕ್ರೋಶಕ್ಕೆ ಮಣಿದ ಗೂಗಲ್ ಅಲ್ಲಿದ್ದ ಪುಟವನ್ನು ತೆಗೆದುಹಾಕಿದೆ. ಇದು ನಮ್ಮ ನಿಮ್ಮೆಲ್ಲರಿಗೂ ಕನ್ನಡಕ್ಕೆ ಸಂದ ಜಯವಾಗಿದೆ. ಸ್ನೇಹಿತರೆ, ಇದೇ ರೀತಿ ಯಾರಾದರೂ ನಮ್ಮ ಕನ್ನಡ ಭಾಷೆಗೆ ಅವಮಾನ ಮಾಡಿದರೆ ಸಹಿಸಿಕೊಳ್ಳಲಾಗದು. ನೀವು ಎಲ್ಲೇ ಇರಿ, ಹೇಗೆ ಇರಿ, ಈ ಕನ್ನಡವನ್ನು ಎಂದೆಂದೂ ಮರೆಯಬೇಡಿ. ಅದೇ ರೀತಿ ಈ ರೀತಿ ಯಾವುದೇ ರೀತಿ ನಮ್ಮ ಕನ್ನಡಕ್ಕೆ ಗೂಗಲ್ನಾಗಲಿ ಎಲ್ಲೇ ಆಗಲಿ ಅವಮಾನ ಮಾಡಿದರೆ ಅದಕ್ಕೆ ನಮ್ಮ ಪ್ರತಿರೋಧವನ್ನು ತೋರಿಸಬೇಕು. ಅದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈಗ ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದರೆ ಪ್ರಪಂಚದ ಭಾಷೆಗಳ ರಾಣಿ ಯಾವುದು ಎಂದರೆ ಕನ್ನಡವೆಂದು ತೋರಿಸುತ್ತದೆ. ನೋಡಿ, ಈ ರೀತಿ ನಾವು ಆಕ್ರೋಶ ವ್ಯಕ್ತಪಡಿಸಿದಾಗ ಮಾತ್ರವೇ ಅದಕ್ಕೆ ಸರಿಯಾದ ಉತ್ತರ ದೊರಕುತ್ತದೆ. ಈ ದಿನ ಬೆಳಿಗ್ಗೆ ಯಾವುದು ಅತ್ಯಂತ ಕೆಟ್ಟ ಭಾಷೆ ಎಂದರೆ ಕನ್ನಡವೆಂದು ತೋರಿಸುತ್ತಿತ್ತು. ಅದೇ ರೀತಿ ಮಧ್ಯಾಹ್ನದ ವೇಳೆಗೆ ನಮ್ಮ ಲಕ್ಷಾಂತರ ಕನ್ನಡಿಗರು ನೀಡಿದ ಫೀಡ್ಬ್ಯಾಕಿಗೆ ಮಣಿದು ಗೂಗಲ್ನಲ್ಲಿ ನಾವು ಈಗ ಸರ್ಚ್ ಮಾಡಿದರೆ ಪ್ರಪಂಚದ ಭಾಷೆಗಳ ರಾಣಿ ಯಾವುದು ಎಂದರೆ ಕನ್ನಡವೆಂದು ತೋರಿಸುತ್ತದೆ. ಗೂಗಲ್ನಲ್ಲಿ ಭಾರತ ದೇಶದ ಅತ್ಯಂತ ಕೆಟ್ಟ ಭಾಷೆಯಿಂದ ಹುಡುಕಿದ ಕನ್ನಡ ಎಂದು ತೋರಿಸುತ್ತಿತ್ತು. ಆದರೆ ಈಗ ಕನ್ನಡಿಗರ ಆಕ್ರೋಶಕ್ಕೆ ಮಣಿದ ಗೂಗಲ್ ಇದನ್ನು ಸರಿಪಡಿಸಿದೆ. ಇದರ ನಡುವೆ ನಟಿ ಶ್ವೇತಾ ಚಂಗಪ್ಪ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಫೋಟೋವೊಂದು ಹಂಚಿಕೊಂಡಿದ್ದು, ಅದರಲ್ಲಿ ಕ್ವೀನ್ ಆಫ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಎಂದು ಗೂಗಲ್ನಲ್ಲಿ ಹುಡುಕಿದಾಗ ಕನ್ನಡವೆಂದು ಕಾಣಸಿಗುತ್ತದೆ. ಈ ಮೂಲಕ ಕನ್ನಡ ಭಾಷೆಯ ಮಹತ್ವ ಏನೆಂದು ತಿಳಿಸಿದ್ದಾರೆ. ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಹೇಳಿದಂತೆ ನಮ್ಮ ಕನ್ನಡ ಭಾಷೆಗೆ ಯಾವುದೇ ರೀತಿ ಅವಮಾನವಾದರೆ ಸಹಿಸಿಕೊಳ್ಳಲಾಗದು, ಅದನ್ನು ಪ್ರತಿರೋಧಿಸಬೇಕು. ಅದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಾವು ಕೂಡ ಕನ್ನಡವಾಣಿಯಿಂದ ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ, ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಇದರ ಬಗ್ಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದವು. ದಯವಿಟ್ಟು ಈ ರೀತಿ ಆಗದಂತೆ ನೋಡಿ, ಇದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.